ಸೂಪರಾಗಿದೆ. ಹೋಟೆಲ್ನಲ್ಲಿ ಅದೇ ಸ್ಟೈಲ್ನ ಗೋಳಿ ಬಜೆ ಒಳ್ಳೆ ಟೇಸ್ಟ್ ಉಂಟು. ಈಗ ಒಟ್ಟಿಗೆ ಒಂದು ಚಾಯ, ಒಂದು ಕಾಯಿ ಚಟ್ನಿ ಎಲ್ಲ ಮಾಡಿದ್ದೆ. ಜೋರು ಮಳೆ ಬರ್ತಾ ಹಾಗೆ ಗೋಳಿ ಬಜೆ ಮಾಡುವ ತಿನ್ನು ಅಂತೇಳಿ ಆಯಿತು. ಮಳೆ ಬರುವಾಗ ಒಂದು ಪ್ಲೇಟ್ ತಿನ್ನೋದೆ ಅಂತ ದೊಡ್ಡ ಸಂಗತಿ ಅಲ್ಲ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಗೋಳಿ ಬಜೆ ಮಾಡೋದು ಹೇಗೆ ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬದ್ರೆಡ್ಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಗೋಳಿ ಬಜೆ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾದಂಥದ್ದು ಮೈದಾ. ಮೈದಾ ಅಂತೇಳಿ ನಾನು ಇಲ್ಲಿ 3 ಕಪ್ಪಿನಷ್ಟು ತಗೊಂಡಿದ್ದೇನೆ ನೋಡಿ. 3 ಕಪ್ ಅಂತ ಹೇಳಿದರೆ 300 ಗ್ರಾಮ್ ಆದಿತ್ತು. ಅದೇ ರೀತಿಯಲ್ಲಿ 2 ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ. ಇದು ಚಪ್ಪೆ ಮೊಸರು, ಹುಳಿಯೆಲ್ಲ ಇಲ್ಲ. ಜಾಸ್ತಿ ಹುಳಿ ಆದರೆ ನಿಮಗೆ ಗೋಳಿ ಬಜೆ ಕೂಡ ಹುಳಿ ಆಗ್ತದೆ, ಅದಕ್ಕೋಸ್ಕರ. ಮತ್ತೊಂದು 2 ಚಮಚದಷ್ಟು ಜೀರಿಗೆ ತಗೊಂಡಿದ್ದೇನೆ. ಹಾಗೆ ಒಂದು 2 ಚಮಚದಷ್ಟು ಸಕ್ಕರೆ ಕೂಡ, 2 ಚಮಚ ಕಡಲೆ ಹುಡಿ, ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು 2 ಚಮಚ ತಗೊಂಡಿದ್ದೇನೆ. ಮತ್ತು ನಿಮಗೆ ಬೇಕಾದಷ್ಟು ತಗೊಳ್ಳಿ. ಅದೇ ರೀತಿಯಲ್ಲಿ ಇದು ಎಂತಂತ ಹೇಳಿದರೆ ಇದು ಉದ್ದಿನ ಹಿಟ್ಟು. ಉದ್ದನ್ನು ಸ್ವಲ್ಪ ನೆನೆ ಹಾಕಿ ಕಡಿದು ತಗೊಂಡು ಬಂದಿದ್ದೇನೆ. ನಾವು ಇಡ್ಲಿಗೆ ದೋಸೆಗೆಲ್ಲ ಕಡಿತೀವಲ್ಲ, ಆ ರೀತಿಯಲ್ಲಿ ಕಡಿದು ತಗೊಂಡು ಬಂದಿದ್ದೇನೆ. ಉದ್ದಿನ ಹಿಟ್ಟು ಅಂತ ಹೇಳಿದರೆ ಇದು ಹೋಟೆಲ್ನ ಶೈಲಿಯಲ್ಲಿ ಗೋಳಿ ಬಜೆ ಮಾಡುವ ಕಾರಣ ನಾನು ಇದನ್ನು ಹೀಗೆ ತಗೊಂಡದ್ದು. ಅಲ್ಲದಿದ್ದರೆ ನಾವು ದೋಸೆ ಹಿಟ್ಟು ಅಥವಾ ಇಡ್ಲಿಗೆಲ್ಲ ಹಿಟ್ಟು ಕಡ್ದಿರ್ತೇವಲ್ಲ ಉದ್ದಿನ ಹಿಟ್ಟು, ಅದು ಹುಳಿ ಬಂದಂತಹ ಹಿಟ್ಟನ್ನು ಬೇಕಾದರೂ ತಗೊಳ್ಬೋದು. ನಾನು ಇಲ್ಲಿ 1 ಕಪ್ ತಗೊಂಡಿದ್ದೇನೆ, ಅಷ್ಟು ತಗೊಂಡ್ರೆ ಸಾಕು. ಕೊಚ್ಚಿಟ್ಟಂತಹ 3 ಹಸಿಮೆಣಸು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲಿ ತಗೊಳ್ಬೋದು. ಅದೇ ರೀತಿಯಲ್ಲಿ 1 ಕಂತೆ ಬೇವು ಸೊಪ್ಪು ತಗೊಂಡಿದ್ದೇನೆ ನೋಡಿ. ಹೀಗೆ ಕಂತೆ ಇದ್ದರೆ ಬೇವು ಸೊಪ್ಪು ಕರಿಲಿಕ್ಕೆ ಸುಲಭ. ಇಲ್ಲಿ ಹೀಗೆ ಹಿಡಿದು ಒಮ್ಮೆಗೆ ಎಳೆಯೋದು ನೋಡಿ, ಹೀಗೆ ಸಿಗ್ತದೆ. ಇದನ್ನು ಇಲ್ಲಿಗೆ ಮುಷ್ಟಿ ಹಿಡಿದು ಚಿಕ್ಕಾಗೆ ಕೊಚ್ಚಿಕೊಂಡ್ರೆ ಆಯಿತು. ಈ ರೀತಿಯಾಗಿ ನೋಡಿ, ಹಾಗೆ 1.5 ಇಂಚಿನ ಅಷ್ಟು ದೊಡ್ಡ ಶುಂಠಿ ತಗೊಂಡಿದ್ದೇನೆ, ಚಿಕ್ಕಾಗೆ ಕೊಚ್ಚಿದ್ದೇನೆ. ಹಾಗೆ 1-5 ತುಂಡು ಕಾಯಿಯನ್ನು ಚಿಕ್ಕಾಗೆ ಹೋಳು ಮಾಡಿಕೊಂಡಿದ್ದೇನೆ, ಬರೇ ಚಿಕ್ಕಾಗೆ ನೋಡಿ. ಕಾಯಿ ಒಳಬಿಸ್ಲಿಕ್ಕೆ ಹೀಗೆ ನೋಡಿ, ಸ್ವಲ್ಪ ಗಟ್ಟಿ ಒತ್ತಿ ಹೀಗೆ. ಮೊದಲಿಗೆ 1 ಪಾತ್ರೆ, ಈಗ ಕೊಚ್ಚಿಟ್ಟಂತಹ ಹಸಿಮೆಣಸು, ಶುಂಠಿ, ಬೇವು ಸೊಪ್ಪು, ಕಾಯಿ ತುರಿ ಎಲ್ಲ ಉಂಟಲ್ಲ, ಇದನ್ನೆಲ್ಲ ಒಟ್ಟಿಗೆ ಹಾಕಿಕೊಳ್ತೇನೆ. ಇನ್ನೀಗ ಬೆರೆಸ್ಲಿಕ್ಕಿರುವಂಥದ್ದು ಇದು. ಇದಕ್ಕಿನ್ನೂ ಉದ್ದಿನ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಉದ್ದಿನ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಡಿದುಕೊಂಡು ಬಂದಿದ್ದೇನೆ. ಸ್ವಲ್ಪ ನೀರಿದ್ರೂ ದೊಡ್ಡ ಸಂಗತಿ ಏನಲ್ಲ. ಇದಕ್ಕಿನ್ನೀಗ ಮೊಸರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ, 2 ಕಪ್ ಮೊಸರು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 2 ಚಮಚ ಸಕ್ಕರೆ, ಹಾಗೆ 1-2 ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ನೀವು ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಬೇಕು. ಈ ರೀತಿಯಾಗಿ ನೋಡಿ, ಎಲ್ಲ ಒಮ್ಮೆ ಮಿಕ್ಸ್ ಆಗಲಿ ಸರಿಯಾಗಿ. ಎಲ್ಲ ಒಮ್ಮೆ ಉಪ್ಪು ಎಲ್ಲ ಉಂಟಲ್ಲ, ಅದೆಲ್ಲ ಸರಿಯಾಗಿ ಮಿಕ್ಸ್ ಆದರೆ ನಮಗೆ ಮತ್ತೆ ಮೈದಾ ಎಲ್ಲ ಹಾಕಿ ಬೆರೆಸುವಾಗ ಸರಿಯಾಗಿ ಎಲ್ಲ ಕಡೆ ಕೂಡ ಒಂದೇ ರೀತಿ ಹಿಡಿತದೆ. ಇನ್ನೀಗ ಇದಕ್ಕೆ ಕಡಲೆ ಹುಡಿ 2 ಚಮಚ ತಗೊಂಡಿದ್ದಲ್ಲ, ಅದನ್ನು ಕೂಡ ಸೇರಿಸ್ತೇನೆ. ಹಾಗೆ ಮೈದಾವನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಬೇಕು. ನೋಡಿ, ಇನ್ನೀಗ ಇದನ್ನು ಬೆರೆಸಿಕೊಳ್ಳುವ. ಬೆರೆಸೋದು ಅಂತ ಹೇಳಿದರೆ ಹೀಗೆ ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಬೆರೆಸಿಕೊಂಡು ಬರಬೇಕು. ಮತ್ತು ಅದನ್ನು ಹೀಗೆ ಹೀಗೆ ಎಲ್ಲ ಮಾಡಿ ಬೆರೆಸಿಕೊಳ್ಬಾರ್ದು, ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಇದು ಸರಿಯಾಗಿ ಬೆರೆಸಿ ಬರ್ತದೆ. ನೋಡಿ, ಇನ್ನೀಗ ಇದರ ಹಿಟ್ಟು ಹದವಾಗಿ ಬರಲಿಕ್ಕೆ ಬೇಕಾಗಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಬೆರೆಸಿಕೊಳ್ಳುವಂಥದ್ದು. ಸ್ವಲ್ಪ ಸ್ವಲ್ಪವೇ ಸೇರಿಸಿಕೊಂಡು ಬೆರೆಸಿದ್ರೆ ಆಯಿತು. ಹೀಗೆ ಬೆರೆಸಿಕೊಂಡಿರಬೇಕು ನೋಡಿ, ಸರಿಯಾಗಿ ಗಂಟೆಲ್ಲ ಇರಬಾರ್ದು, ಎಲ್ಲ ಬಿಟ್ಟು ಸರಿಯಾಗಿ ಬೆರೆಸಿ ಬರಬೇಕು. ಮತ್ತು ಹಿಟ್ಟನ್ನು ತುಂಬ ಗಟ್ಟಿ ಕೂಡ ಮಾಡಬಾರ್ದು, ನಮಗೆ ಸುಲಭದಲ್ಲಿ ಬಿಡುವ ರೀತಿಯಲ್ಲಿ ಇರಬೇಕು ಹಿಟ್ಟು ಕೂಡ. ಮತ್ತು ಲೆಕ್ಕಕ್ಕಿಂತ ಜಾಸ್ತಿ ನೀರು ಕೂಡ ಆಗಬಾರ್ದು ಹಿಟ್ಟು. ಹಿಟ್ಟನ್ನು ಸ್ವಲ್ಪ ಈ ರೀತಿಯಾಗಿ ಬಡಿದುಕೊಂಡ್ರೆ ಹಿಟ್ಟೆಲ್ಲ ಸರಿಯಾಗಿ ಸೆಟ್ ಆಗ್ತದೆ, ಗಂಟೆಲ್ಲ ಇದ್ದರೆ ಸರಿಯಾಗಿ ಬಿಟ್ಟು ಬರ್ತದೆ. ಸ್ವಲ್ಪ ಹೊತ್ತು ಹೀಗೆ ಮಾಡಿಕೊಳ್ಬೇಕು, 1-2 ನಿಮಿಷ. ನೋಡಿ, ಗೋಳಿ ಬಜೆಯ ಹಿಟ್ಟಿನ ಹದ ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ ನೋಡಿ. ನಮಗೆ ಸುಲಭದಲ್ಲಿ ಬಿಡು ಆಗಿರಬೇಕು, ಮತ್ತು ಜಾಸ್ತಿ ಗಟ್ಟಿ ಆದರೆ ಗೋಳಿ ಬಜೆ ಒಳ್ಳೆಯದಾಗಲಿಕ್ಕಿಲ್ಲ, ಜಾಸ್ತಿ ನೀರು ಕೂಡ ಆಗಬಾರ್ದು ಹಾಗೆ ಹೇಳಿ. ಇನ್ನೀಗ ಈ ಹಿಟ್ಟನ್ನು ಉಂಟಲ್ಲ, 1.5-3 ಗಂಟೆಗಳಷ್ಟೊತ್ತು ಹುಳಿ ಬರಲಿಕ್ಕೆ ಇಡುವ. ಈಗ ನಾನು ಇದಕ್ಕೆ ಸೋಡಾದ ಹುಡಿಯೆಲ್ಲ ಅಂತ ಹಾಕಲಿಲ್ಲ, ಅಡುಗೆ ಸೋಡಾ ಎಲ್ಲ ಹಾಕುವ ಕ್ರಮ ಉಂಟು, ಅದು ಮತ್ತೆ ಹಾಕಿಕೊಳ್ಳುವ. ಮತ್ತು ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ಹಿಟ್ಟು ಕಲಸಿ ಗೋಳಿ ಬಜೆ ಮಾಡಲಿಕ್ಕೆ ಆಗ್ತದೆ, ಆದರೆ ಈಗ ಹೀಗೆ ಹುಳಿ ಬರಿಸಿ ಮಾಡಿದಷ್ಟು ಒಳ್ಳೆಯದಾಗುವುದಿಲ್ಲ, ಅದು ಇದು ಒಳ್ಳೆ ರುಚಿಯಾಗಿರುತ್ತದೆ, ಹಾಗಾಗಿ ಹುಳಿ ಬರಿಸುವಂಥದ್ದು. ಇದನ್ನು ಇಲ್ಲಿಗೆ ತಟ್ಟೆ ಮುಚ್ಚಿಡ್ತೇನೆ, 1-3 ಗಂಟೆ ಕಳೆದ ಮೇಲೆ ಇದನ್ನು ನೋಡುವ. ನೋಡಿ ಫ್ರೆಂಡ್ಸ್, ಇದನ್ನು ಈಗ 1-3 ಗಂಟೆಗಳಷ್ಟೊತ್ತು ಹುಳಿ ಬರಲಿಕ್ಕೆ ಇಟ್ಟಿದ್ದೆ. ಹಾಂ, ಈಗ ನೋಡಿ ಒಳ್ಳೆ ಹುಳಿ ಬಂದಿದೆ. ಇದನ್ನು ಇನ್ನೀಗ ಎಣ್ಣೆಗೆ ಬಿಡ್ಬೋದು. ಎಣ್ಣೆಗೆ ಬಿಡುವ ಮೊದಲು ನಮಗೊಂದು ಸಣ್ಣ ಕೆಲಸ ಅಂತ ಹೇಳಿದರೆ, ಈ ಸೋಡದುಡಿ, ಇದು ಅಡಿಗೆ ಸೋಡಾ, 1¾ ಚಮಚದಷ್ಟು ತಗೊಂಡಿದ್ದೇನೆ ನೋಡಿ. ಇದನ್ನೊಂದು ಸ್ವಲ್ಪ 1-2 ಚಮಚ ನೀರಿನಲ್ಲಿ ಹಾಕಿ ಇದನ್ನು ಕರಗಿಸಿ ಇದಕ್ಕೆ ಹಾಕಿಕೊಳ್ಬೇಕು. ಈ ಅಡಿಗೆ ಸೋಡವನ್ನು ಸೀದಾ ಹಿಟ್ಟಿಗೆ ಹಾಕಿಕೊಳ್ತಾ ಇಲ್ಲ, ಈ ನೀರಿನಲ್ಲಿ ಹಾಕಿ ಇದನ್ನು ಕರಗಿಸಿ ಮತ್ತು ಈ ಹಿಟ್ಟಿಗೆ ಹಾಕಿಕೊಳ್ಳುವ. ಹೀಗೆ ಕರಗಲಿ ಇದು ಸರಿಯಾಗಿ. ನೋಡಿ, ಈ ರೀತಿಯಾಗಿ ನೀರಿನಲ್ಲಿ ಸೇರಿಸಿ ಈ ಹಿಟ್ಟಿಗೆ ಸೇರಿಸುವ ಉದ್ದೇಶ ಅಂತಂದೇಳಿದರೆ ಸರಿಯಾಗಿ ಬೆರೆಸಿ ಬರಲಿಕ್ಕೆ ಬೇಕಾಗಿ. ನೋಡಿ, ಹಿಟ್ಟಿಗೆ ಇದನ್ನು ಮೇಲಿನಿಂದ ಹೀಗೆ ಸೇರಿಸಿಕೊಳ್ತಾ ಇದ್ದೇನೆ, ಇನ್ನೀಗ ಚೆನ್ನಾಗಿ ಬೆರೆಸಿಕೊಳ್ಳುವ. ನೋಡಿ, ಇನ್ನೀಗ ಇದನ್ನು ಹೀಗೆ ಬೆರೆಸಿಕೊಂಡ್ರೆ ಆಯಿತು ಹಿಟ್ಟು. ನೋಡಿ, ಹುಳಿ ಬಂದಾಗ ಒಳ್ಳೆ ಸ್ಮೂತ್ ಆಗಿದೆ ಇನ್ನು ಕೂಡ. ನೋಡಿ, ಹಿಟ್ಟು ಯಾವ ರೀತಿಯಾಗಿ ಹುಳಿ ಬಂದಿದೆ ಅಂತೇಳಿ ನಿಮಗೆ ಕಾಣ್ಬೋದು. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಎಣ್ಣೆಗೆ ಬಿಡ್ಬೋದು, ಸರಿಯಾಗಿ ಮಗುಚಿ ಬಿಟ್ಟು ಮತ್ತು ಎಣ್ಣೆಗೆ ಬಿಡುದು. ನೋಡಿ, ಎಣ್ಣೆ ಒಲೆಯಲ್ಲಿ ಇಟ್ಟಿದ್ದೇನೆ ನೋಡಿ, ಬಿಸಿ ಆಗ್ತಾ ಉಂಟಷ್ಟೇ. ಸರಿಯಾಗಿ ಬಿಸಿ ಆಗಲಿ ಅಂದರೆ ಎಣ್ಣೆಗೆ ಬಿಟ್ಟ ಕೂಡಲೇ ಅದು ಎದ್ದು ಬರಬೇಕು, ಆ ರೀತಿ ಅಷ್ಟು ಬಿಸಿ ಆಗಬೇಕು.
ಮತ್ತು ನೋಡಿ ಇಲ್ಲಿ ಕೈ ಮುಳುಗಿಸ್ಲಿಕ್ಕೆ ಅಂತೇಳಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಮತ್ತು ಗೋಳಿ ಬಜೆ ಹುರಿಲಿಕ್ಕೆ ಅಂತೇಳಿ ನಾವು ತೆಂಗಿನೆಣ್ಣೆ ತಗೊಳ್ಳಿ, ಉದ್ದವಾದ ತೆಂಗಿನೆಣ್ಣೆ ಇದು. ಅಂದರೆ ತೆಂಗಿನೆಣ್ಣೆಯಲ್ಲಿ ಒಳ್ಳೆ ಟೇಸ್ಟ್ ಆಗಿರ್ತದೆ ಇದು, ಬಾಕಿ ಎಣ್ಣೆಗಿಂತ ತೆಂಗಿನೆಣ್ಣೆ ಒಳ್ಳೆಯದು. ನೋಡಿ ಈಗ ಎಣ್ಣೆ ಎಲ್ಲ ಒಳ್ಳೆ ಬಿಸಿಯಾಗಿದೆ. ಈಗ ಬೆಂಕಿಯನ್ನು ಮಧ್ಯಮರಲ್ಲಿ ಇಟ್ಕೊಂಡಿದ್ದೇನೆ. ಈಗ ನೋಡಿ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ತೆಗೆದು ಹೀಗೆ ಬಿಟ್ಕೊಂಡ್ರೆ ಆಯಿತು. ತುಂಬ ಜಾಸ್ತಿ ಬಿಡೋದು ಬೇಡ, ಮತ್ತು ಅದು ಎಣ್ಣೆಯಲ್ಲಿ ಉಬ್ಬಿ ಬರ್ತದೆ. ನೋಡಿ ಉಬ್ಬಿ ಬರ್ತಾ ಉಂಟು, ನೋಡಿ ನೋಡಿ ಹೀಗೆ ಬಿಟ್ಕೊಂಡ್ರೆ ಆಯಿತು. ನೋಡಿ ಎಲ್ಲವನ್ನು ಬಿಟ್ಟ ಕೂಡಲೇ ಎದ್ದು ಬರಬೇಕು ನೋಡಿ, ಅದು ಈಗ ನೋಡಿ ಹೇಗೆ ಬರ್ತಾ ಉಂಟು ಅಂತೇಳಿ. ನೋಡಿ ಮತ್ತು ಈ ಗೋಳಿ ಬಜೆಯನ್ನು ಬಿಟ್ಟ ಮೇಲೆ ಹೀಗೆ ಈ ರೀತಿಯಾಗಿ ಮಾಡಿಕೊಂಡಿರಬೇಕು. ಮತ್ತು ಇದನ್ನು ಮಗುಚಿ ಹಾಕಿ ಅಂತೇಳಿ ಅದು ಹೀಗೆ ನಿಲ್ಲುವುದಿಲ್ಲ ಮಗುಚಿ, ಅದಕ್ಕೆ ಹೀಗೆ ಮಾಡಿಕೊಡಬೇಕು ನೋಡಿ. ಅದು ಉರುಟಾದ ಕಾರಣ ರೋಲ್ ಆಗ್ತಾ ಇರ್ತದೆ, ಎಲ್ಲ ಕಡೆ ಕೂಡ ಒಂದೇ ಬಣ್ಣ ಬಂದು ಬೇಯೋ ರೀತಿಯಲ್ಲಿ ಬೇಯಿಸಿಕೊಳ್ಬೇಕು. ಮತ್ತು ಗೋಳಿ ಬಜೆ ಎಲ್ಲ ಬೇಯಿಸುವಾಗ ದೊಡ್ಡ ಬೆಂಕಿಯಲ್ಲಿ ಇಟ್ಟುಕೊಂಡು ಬೇಯಿಸಬಾರ್ದು. ದೊಡ್ಡ ಬೆಂಕಿಯಲ್ಲಿ ಬೇಯಿಸಿದರೆ ಹೊರಗಿನ ಬದಿ ಮಾತ್ರ ಕಪ್ಪಾಗಿ ಮತ್ತು ಒಳಗೆಲ್ಲ ಸರಿಗಟ್ಟು ಬೇಯಲಿಕ್ಕಿಲ್ಲ. ಅದಕ್ಕೋಸ್ಕರ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಬೇಯಿಸಬೇಕು. ನೋಡಿ ಈಗ ಒಳ್ಳೆ ಬಣ್ಣ ಬಂದಿದೆ, ಒಂದೇ ರೀತಿ ಬೆಂದಿದೆ. ನೋಡಿ ಇನ್ನಿಗೆ ನಾನು ತೆಗೆಯುವ ಈ ರೀತಿಯಾಗಿ ಸರಿಯಾಗಿ ಸೋಸಿ ಎಣ್ಣೆಯನ್ನು ಸರಿಯಾಗಿ ಸೋಸಿ ತೆಗೆದುಕೊಂಡ್ರೆ ಆಯಿತು. ನೋಡಿ ಎರಡನೇ ಸೆಟ್ಟು ಕೂಡ ಬಿಡ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಸೈಡಿನಿಂದ ಹೀಗೆ ಎಳೆದು ಈ ರೀತಿಯಾಗಿ ಬಿಟ್ಟುಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಸ್ವಲ್ಪ ಬೆಳೆದೇ ಉರುಟು ಬರ್ತದೆ, ಇಲ್ಲದೆ ಸ್ವಲ್ಪ ಸ್ವಲ್ಪ ಕೈ ಕಾಲೆಲ್ಲ ಬರ್ತದೆ ಗೋಳಿ ಬಜೆಗೆ. ಹೀಗೆ ಮಾಡಬೇಕು, ಅದು ಉರುಟಾದ ಕಾರಣ ಹೀಗೆ ರೋಲ್ ಆಗ್ತದೆ, ಅದು ಎಲ್ಲ ಕಡೆ ಒಂದೇ ರೀತಿ ಬೇಯ್ತದೆ. ನೋಡಿ ಈಗ ಇದು ಸಾಧಾರಣ ಒಂದೇ ರೀತಿ ಬಣ್ಣ ಬಂದಿದೆ, ಬೆಂದಿದೆ ಅಂತ ಹೇಳಕ್ಕ ಹೀಗೆ ಬಂದರೆ ಇನ್ನೀಗ ತೆಗೆದುಕೊಳ್ತೇನೆ. ನೋಡಿ ನಮ್ಮ ಗೋಳಿ ಬಜೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ಸಾಫ್ಟಾಗಿ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ, ನನ್ನೀಗ ತುಂಡು ಮಾಡಿ ನೋಡುವ. ನೋಡಿ ಒಳ್ಳೆ ಲೇಯರ್ ಲೇಯರ್ ಆಗಿ ಬಂದಿದೆ ಒಳಗಡೆಯಿಂದ. ಇದು ಹೋಟೆಲ್ ಸ್ಟೈಲಲ್ಲೇ ಉಂಟು ನೋಡಿ, ಹೀಗೆ ಗೋಳಿ ಬಜೆ ಹೋಟೆಲಲ್ಲಿ ಕೂಡ ಇದೇ ರೀತಿಯಲ್ಲಿ ಸಿಗುವಂಥದ್ದು ಗೋಳಿ ಬಜೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿಯಲ್ಲಿ ಗೋಳಿ ಬಜೆ ಮಾಡ್ಬೋದು ಅಂತೇಳಿ ನೋಡಿದ್ದೇವೆ. ಇದಕ್ಕೆ ಕಾಯಿ ಚಟ್ನಿ ಎಲ್ಲ ಸೇರಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಆಯಿತಾ. ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಅದೇ ರೀತಿಯಲ್ಲಿ ರುಚಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.